ಈ ವರ್ಷದ ಬಹು ನಿರೀಕ್ಷೆಯ ಚಿತ್ರವಾದ ರಾಬರ್ಟ್ ಶಿವರಾತ್ರಿಯ ದಿನದಂದು ಎಲ್ಲೆಡೆ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ಕಳೆದ ವರ್ಷ ಲಾಕ್ಡೌನ್ ನಿಂದ ಸಿನಿ ಪ್ರಿಯರು ಥಿಯೇಟರ್ ಗಳಿಗೆ ಬಂದು ಸಿನಿಮಾ ನೋಡಲು ಆಗಿರಲಿಲ್ಲ. ಈಗ ಸಾವಿರಾರು ಥಿಯೇಟರ್ ಗಳಿಗೆ ರಾಬರ್ಟ್ ರೂಪದಲ್ಲಿ ದರ್ಶನ್ ಎಂಟ್ರಿ ಕೊಟ್ಟಿದ್ದು ಥಿಯೇಟರ್ ಗಳಲ್ಲಿ ರಾಜಕಳೆ ಮರುಕಳಿಸಿದೆ. ಹೌದು, ರಾಬರ್ಟ್ ಚಿತ್ರವನ್ನು ಥಿಯೇಟರ್ ನಲ್ಲಿ ನೋಡಿ ಸಿನಿ ಪ್ರೇಕ್ಷಕರು ಸಂಭ್ರಮ ಪಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಂಕಷ್ಟದಲ್ಲಿದ್ದ ಸಿನಿಮಾ ಥಿಯೇಟರ್ ಗಳಿಗೆ ರಾಬರ್ಟ್ ಚಿತ್ರ ಚೇತರಿಕೆಯನ್ನು ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏಕೆಂದರೆ ಲಾಕ್ಡೌನ್ ನಿಂದ ಸಿನಿ ಪ್ರಿಯರು ಥಿಯೇಟರ್ ಗೆ ಹೋಗಲು ಹಿಂಜರಿಯುತ್ತಿದ್ದರು. ಆದರೆ ಈಗ ದರ್ಶನ್ ಅವರ ರಾಬರ್ಟ್ ಮೂಲಕ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದು ಪ್ರತಿ ಹೋಬಳಿ ಸಿಟಿ ಮಲ್ಟಿಪ್ಲೆಕ್ಸ್ ಗಳಲ್ಲಿ ರಾಬರ್ಟ್ ಚಿತ್ರ ಮೊದಲ ದಿನ ಎಲ್ಲಾ ಪ್ರದರ್ಶನಗಳು ಹೌಸ್ಫುಲ್ ಪ್ರದರ್ಶನ ಕಂಡಿದ್ದು ಥಿಯೇಟರ್ ಮಾಲೀಕರಿಗೂ ನೆಮ್ಮದಿ ತಂದಿದೆ. ಒಟ್ಟಿನಲ್ಲಿ ರಾಬರ್ಟ್ ಸಿನಿಮಾ ನೋಡಿದ ಕನ್ನಡ ಅಭಿಮಾನಿಗಳು ದಚ್ಚು ಅವತಾರಕ್ಕೆ ಫಿದಾ ಆಗಿದ್ದು ರಾಬರ್ಟ್ ಗೆ ಫುಲ್ ಮಾರ್ಕ್ ಕೊಟ್ಟಿದ್ದಾರೆ. ನಿರ್ದೇಶಕ ತರುಣ್ ಸುಧೀರ್ ಅವರು ಅಭಿಮಾನಿಗಳ ಕ್ರೇಜ್ ನೋಡಿ ಚಿತ್ರ ಹಿಟ್ ಆಗುವ ಲಕ್ಷಣವಿದೆ ಅಂತ ಖುಷಿಯಾಗಿದ್ದಾರೆ. ಇನ್ನೊಂದರೆ ಚಿತ್ರ ಬಿಡುಗಡೆಗೆ ಮೊದಲೇ ದರ್ಶನ್ ಮಾತನಾಡಿದ್ದು, ನಾನು ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳುವುದಿಲ್ಲ, ಇಲ್ಲಿ ಇರುವುದು ಎರಡು ಸಾಧ್ಯತೆ, ಒಂದು ಹಿಟ್ಟು ಮತ್ತೊಂದು ಫ್ಲಾಪ್, ಯಾವರೇಜ್ ಅಂತಾನೂ ಇಲ್ಲ. ಮೊದಲ ದಿನ ನೋಡಿದವರು ಸಿನಿಮಾ ಚೆನ್ನಾಗಿದೆ ಎನ್ನುತ್ತಾರೆ, ಆದರೆ ನನ್ನ ಪ್ರಕಾರ ಚಿತ್ರ ಸೋಮವಾರ ಬೆಳಗ್ಗೆಯೂ ಫುಲ್ ಹೌಸ್ ಆಯಿತು ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಅರ್ಥ ಅಂತ ತಮ್ಮ ಮನದಾದ ಮಾತನ್ನು ಹೇಳಿದ್ದಾರೆ. ಫ್ರೆಂಡ್ಸ್, ನೀವು ರಾಬರ್ಟ್ ಚಿತ್ರವನ್ನು ನೋಡಿದರೆ ಚಿತ್ರ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಗ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.